ನಿನ್ನೆ ತಮ್ಗೆಲ್ಲ ಗೊತ್ತಿರುವಂತೆ ಇಲ್ಲಿ ನಾವಗಿಯಲ್ಲಿರುವಂತ ಈ ಫ್ಯಾಕ್ಟರಿಯಲ್ಲಿ ಅಗ್ನಿ ದುರಂತದಲ್ಲಿ ಸೊ ನಿನ್ನೆ ನಮಗೆ ಮಾಹಿತಿ ಬಂದ ತಕ್ಷಣ ನಾವು ಸುಮಾರು 10 ಮನೋಟೆಟ್ ಆಂಬ್ಯುಲೆನ್ಸ್ ಅನ್ನು ನಾವು ಎಲ್ಲ ಎಮರ್ಜೆನ್ಸಿಯಾಗಿ ಕಳಿಸಿದ್ದೀವಿ ಇಲ್ಲಿ. ಸೊ ಇಲ್ಲಿ ಬಂದ ಮೇಲೆ ನೋಡಿದಾಗ ನಮ್ಮ ಮೆಡಿಕಲ್ ಆಫೀಸರ್ ನಮ್ಮ ಟಿ ಎಚ್ ಅವರು ನಿನ್ನೆ ಸಾಯಂಕಾಲ ಬಂದು ಎಲ್ಲ ಮಾಡಿದರು. ಸೊ ಅದರಲ್ಲಿ ನಮಗೆ ಮಾಹಿತಿ ಬಂದ ಪ್ರಕಾರ ನಾನು ಕೆಯಲ್ಲಿ ಮತ್ತು ಬಿಮ್ಸ್ ಅಲ್ಲಿ ಎರಡು ಥರದಲ್ಲಿ ನಾವು ಎಷ್ಟೇ ಪೇಷಂಟ್ ಮಾಸ್ಕ್ ಕ್ಯಾಜುವಲ್ಟಿ ಏನಾಗಿದ್ದು ಅಂದರೆ ಹ್ಯಾಂಡಲ್ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬಟ್ ಇವಾಗ ಸದ್ಯದ ಮಟ್ಟಿಗೆ ಬರೀ 3 ಪೇಷಂಟನ್ನು ಕೆಯಲ್ಲಿ ಅಡ್ಮಿಟ್ ಇದ್ದಾರೆ. ಸೊ ಅವರಲ್ಲಿ 3 ಜನ ಅಂದರೆ ಒಬ್ಬರು ರಂಜಿತ್ ದಶರಥ್ ಪಾಟೀಲ್ ಅಂತ 39 ವಯಸ್ಸು, ಇನ್ನೊಬ್ಬರು ಯಲ್ಲಪ್ಪ ಪ್ರಕಾಶ್ ಸಾಲ್ಕೋಡಿ ಅಂತ ಅವ್ರದ್ದು 35 ವರ್ಷ, ಇನ್ನೊಬ್ಬರು ಮಾರುತಿ ನಾರಾಯಣ್ ಕಾರ್ವೇಕರ್ ಇವರು ಆಲ್ಮೋಸ್ಟ್ 32 ವರ್ಷ. ಮೂರು ಜನಕ್ಕೆ ಒಬ್ಬ ರಂಜಿತ್ ಅವರಿಗೆ 50% ಅಷ್ಟು ಬರ್ನ್ ಆಗಿದೆ, ಆಮೇಲೆ ಎಲ್ಲಪ್ಪ ಅವರಿಗೆ 35% ಪ್ರಮಾಣ ಬರ್ನ್ ಆಗಿದೆ, ಆಮೇಲೆ ಮಾರುತಿ ಅವ್ರಿಗೂ ಆಲ್ಮೋಸ್ಟ್ 15% ಪ್ರಮಾಣ ಬರ್ನ್ ಆಗಿದೆ. ಸೊ ಮಾರುತಿ ಅವರು ಏನಾಗಿದೆ ಬೆಂಕಿ ಹತ್ತಿಕೊಳ್ಳಿ ಮೇಲೆ ಎತ್ತರ ಕಾಣುತ್ತೆ, ಮೇಲಿಂದ ಜಂಪ್ ಆದಮೇಲೆ ಸ್ವಲ್ಪ ಕಾಲಿಗೆ ಸ್ವಲ್ಪ ಮಾಡಿ ಫ್ರ್ಯಾಕ್ಚರ್ ಆಗಿದೆ. ಸೊ ಅದನ್ನ 3 ಜನ ಕೇಳಿ ಬರ್ನ್ ಸ್ಪೆಷಲ್ ICU ಇದ್ದಾರೆ. ಈಗ ಸದ್ಯಕ್ಕೆ ಬೆಳಿಗ್ಗೆ ಡಾಕ್ಟರ್ ರೌಂಡ್ಸ್ ಮಾಡಿದಾಗ ನಾವು ಹೋಗಿದ್ದೆ ಸ್ಟೇಬಲ್ ಇದ್ದಾರೆ. ಸೊ ಅದನ್ನ ಟ್ರೀಟ್ಮೆಂಟ್ ನಡೀತಾ ಇದೆ, ಸ್ಟೇಬಲ್ ಇದ್ದಾರೆ ಸರ್.